ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಚಿತ್ರಾಪು ಗ್ರಾಮದ ಬಿಲ್ಲವರ ಸಂಘಟನೆ ಚಿತ್ರಾಪು ಬಿಲ್ಲವರ ಸಂಘದ 77ನೇ ವಾರ್ಷಿಕ ಮಹಾಸಭೆಯು ಆಗಸ್ಟ್ 7ರಂದು ಬೆಳಿಗ್ಗೆ ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ 3ನೇ ಮಹಡಿಯ ಸಭಾಗೃಹದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷರಾದ ಜಿಟಿ ಪೂಜಾರಿ ಮತ್ತು ಪದಾಧಿಕಾರಿಗಳು ಶ್ರೀ ವಿಠೋಬ ರುಕ್ಮಾಯಿ ದೇವರ ಭಾವಚಿತ್ರಕ್ಕೆ ಪೂಜಿಸಿ ದೀಪ ಬೆಳಗಿ ಮಹಾಸಭೆಗೆ ಚಾಲನೆ ನೀಡಿದರು. ಸಂಘದ ಗೌರವ ಕಾರ್ಯದರ್ಶಿ ಉಮೇಶ್ ಜಿ ಕೋಟ್ಯಾನ್ ಸ್ವಾಗತಿಸಿ ಗತ ವರ್ಷದ ವರದಿ ವಾಚಿಸಿದರೆ ಗೌರವ ಕೋಶಾಧಿಕಾರಿ ಸೋಮನಾಥ್ ಪಿ ಪೂಜಾರಿ ವಾರ್ಷಿಕ ಲೆಕ್ಕಪತ್ರ ಮಂಡಿಸಿದರು. ಕಾರ್ಯಸೂಚಿ 6ರಂತೆ 2022-25ರ ಅವಧಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭ ತನ್ನ ವೃತ್ತಿ ಜೀವನದಲ್ಲಿ ನಿವೃತ್ತರಾದ ಸಂಘದ ಕಾರ್ಯದರ್ಶಿ ಉಮೇಶ್ ಕೋಟ್ಯಾನ್ ಅವರನ್ನು ಸನ್ಮಾನಿಸಲಾಯಿತು. ಉಮೇಶ್ ಕೋಟ್ಯಾನ್ ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಈ ಚಿತ್ರಾಪುರ ಮಹಾಸಭೆಗಳ ಮುಗಿಯಲು ಬರುತ್ತದೆ. ಅಂದಿನ ಈ ಮಹಾಸಭೆಗಳು ಮೂರು ಜನಕ್ಕೆ ಸನ್ಮಾನ ಬಂದಿದ್ದಾರೆ. ಅಂದರೆ ಯಾರಾದರೂ ಬಂದಿದ್ದರೆ ಹೆಂಗಾದ ಸನ್ಮಾನ ಸೇವನೆಯನ್ನು ಕಮಿಟಿ ಇರುತ್ತಾರೆ. ಅಂಥದ್ದು ಆನಂದ ಎಲ್ಲ ರೆಕಾರ್ಡ್ಮೆಂಟ್ ರೆಕಾರ್ಡ್ಸ್ ನಮ್ಮ ಏರಿಯಾ ಮಾಡಿದ್ವಿ. ಅಂದರೆ ನಮ್ಮ ವೆಂಕಟೇಶ್ ಬಗ್ಗೆ ಆಗ ಅಭಿಜಯಗಳನ್ನು ರಿಟೈರ್ ಆದರೆ ಅಂದರೆ ಬಂದರೆ ಅಂದರೆ ಮಗ ತಮ್ಮಿಗೆ ಎಸ್ಎಸ್ಸಿಯಲ್ಲಿ ಅಧಿಕ ಅಂಕ ಗಳಿಸಿದ ನೇಹಾ ಭುಜಂಗ ಪೂಜಾರಿ ಅವರನ್ನು ಪುರಸ್ಕರಿಸಲಾಯಿತು. ಹಿರಿಯರಾದ ಸುಂದರ್ ಸುವರ್ಣ, ಸದಸ್ಯ ಎನ್ಸಿಪಿ ನೇತಾರ ಲಕ್ಷ್ಮಣ ಪೂಜಾರಿ ಸದಸ್ಯರ ಪರವಾಗಿ ಮಾತನಾಡಿದರು. ಈ 75ನೇ ವರ್ಷದಲ್ಲಿ ಈ ವರ್ಷ
ನೀವು ಕೈಗೊಂಡು ಹುಬ್ಬಳ್ಳಿ ಬಂದಿರೋದ್ರ ಸಹೋದರನ್ನ ಚಿತ್ರ ಸಂಗೋಷ ಮಾಡಿರ್ತೀವಿ. ದಯಕ್ಕೆ ಬಂದಾಗ ಬೇರೆ ಸರ್ವರು ಸಿಂಗಲ್ ಹುಬ್ಬಳ್ಳಿ ಗೋಲ್ಡನ್ ಹುಬ್ಬಳ್ಳಿ ಸಂಘದವರು ನಮ್ಮ ಡೈಮಂಡ್ ಹುಬ್ಬಳ್ಳಿ ಕರೀತಾರೆ. ಈ ಸರ್ಕಾರ ಸ್ಟೇಟ್ಮೆಂಟ್ ಕೆಲಸ ಆಗಿ ಸಂಘದ ಚಟುವಟಿಕೆಗಳಿಗೆ ಧನ ಸಹಾಯ ಮಾಡಿದ ಪದಾಧಿಕಾರಿಗಳನ್ನು ಸದಸ್ಯರನ್ನು ಗೌರವಿಸಲಾಯಿತು. ಕೋಶಾಧಿಕಾರಿ ಸೋಮನಾಥ್ ಪೂಜಾರಿ ಮಾತನಾಡುತ್ತಾ, ಸಂಘದ ಕಾರ್ಯ ಚಟುವಟಿಕೆಗಳಿಗೆ ವೈದ್ಯಕೀಯ ನೆರವು ಹಾಗೂ ಮಕ್ಕಳ ಶಿಕ್ಷಣಕ್ಕಾಗಿ ಎಲ್ಲರೂ ಧನ ಸಹಾಯ ಮಾಡುವಂತೆ ವಿನಂತಿಸಿದರು. ಬರ್ಕೊಳ್ಳೋದು ನಿರ್ಧಾರವಲ್ಲ, ಪೂರ ಜನದ ಸಪೋರ್ಟ್ ಅಂದರೆ ನಮ್ಮ ಇಂಥ ಒಂದು ಕಲೇಶ್ವರ ನಮ್ಮ ಕೂಡ ಇಂಡಿಯಾದ ಮೆಡಿಕಲ್ ಇದರಿಂದ ನಮ್ಮ ಎಜುಕೇಷನ್ ಚಿತ್ರ ಶಾಲೆಯಿಂದ ಶಾಲೆಗಳಿಂದ ನಮ್ಮ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಬರ್ತೀವಿ ಕಮಿಷನ್ ಮೆಂಬರ್ ಕಳಿಸ್ತೇನೆ ಅಂಚ ಮೆಂಬರ್ಗಳನ್ನು ತಗೊಳ್ಬೋದು ಮತ್ತು ನಮ್ಮ ಶಾಲೆ ಕೊಡ್ತೇವೆ ಅಂಚದ ಶಾಲೆ ಇದ್ದ ಉಂಟಾವಲ್ಲ ಅವರ ನಮ್ಮನ್ನು ನಡ್ಕೊಂಡು ಅಂಚಲ್ಲಿ ನಮಗೆ ಕಲೆಕ್ಷನ್ ಬರ್ತದೆ ನಮ್ಮ ಊರು ಅಭಿವೃದ್ಧಿ ಬಂದರೆ ಇಂಥ ನಮ್ಮ ಊರು ಕಳ ಊರ ಮಂದಿರದ ರಿನೋವೇಷನ್ ಉಂಟು ಅದರ ಎಜುಕೇಷನ್ ಡಿಸ್ಟ್ರಿಬ್ಯೂಷನ್ ಟೋಟಲ್ ಆ್ಯಕ್ಚುಲಿ ವರ್ಷೋ ನಾನು ಕಾರಿ ಇಂಡಿವಿಜುವಲ್ ಕಲ್ಚರ್ ಬಂದ 90,000 ಜಿ ಟಿ ಪೂಜಾರಿ ಅಧ್ಯಕ್ಷೀಯ ಭಾಷಣ ಮಾಡಿದರು. ಮೋದಿ ಬಂದರು ಅಂತ ಹೇಳಿದಂತೆ ಆಧರಿಸಿ ಎಂದು ಖಾಲಿ ಉದ್ಯೋಗದೇ ಒಂದು ಭಕ್ತಿ ಆದರೆ ಶಕ್ತಿ ವೇದಿಕೆಯಲ್ಲಿ ಉಪಾಧ್ಯಕ್ಷ ರಾಜು ಎಸ್ ಪೂಜಾರಿ ಜತೆ ಕಾರ್ಯದರ್ಶಿಗಳಾದ ನಿಶಿತ್ ಎಸ್ ಕೋಟ್ಯಾನ್, ಮಧುಕರ್ ಆರ್ ಕೋಟ್ಯಾನ್,
ಜತೆ ಕೋಶಾಧಿಕಾರಿ ಕಿಶೋರ್ ಎಸ್ಕರ್ ಕೇರಾ ಉಪಸ್ಥಿತರಿದ್ದರು. ಉಮೇಶ್ ಕೋಟ್ಯಾನ್ ಧನ್ಯವಾದ ನೀಡಿದರು. ಚಿತ್ರಾಪು ಶ್ರೀ ವಿಠೋಬಾ ಬಾಲಲೀಲಾ ಭಜನಾ ಮಂದಿರದ ಸಂಚಾಲಕರಾಗಿರುವ ಚಿತ್ರಾಪು ಬಿಲ್ಲವರ ಸಂಘ ಕಳೆದ 76 ವರ್ಷಗಳಿಂದ ಚಿತ್ರಾಪು ಗ್ರಾಮದ ಬಿಲ್ಲವರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬರುತ್ತಿದ್ದು ಮಂದಿರದ ಮತ್ತು ಸಂಘದ ಅಭಿವೃದ್ಧಿಗಾಗಿ ಸಂಘದ ಪದಾಧಿಕಾರಿಗಳೊಂದಿಗೆ ಸದಸ್ಯರು ಸಮಾಜ ಬಾಂಧವರು ಸ್ಪಂದಿಸುವ ಮೂಲಕ ಶ್ರೀ ವಿಠೋಬಾ ರುಕುಮಾಯಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ವಾಣಿಪ್ರಸಾದ್, ಮುಂಬೈ ನ್ಯೂಸ್.